ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ KR ಟ್ಯುಟೋರಿಯಲ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಸ್, ಯಾರೆಲ್ಲ ಒಂದು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಪ್ರಾಧ್ಯಾಪಕರಾಗಬೇಕು ಅಂತ ಆಕಾಂಕ್ಷಿಗಳಿದ್ರಿ, ಅವ್ರಿಗೆಲ್ಲ ಸಿಹಿ ಸುದ್ದಿ ಏನು ಅಂತಂದರೆ, ಈಗ KEAಯಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚನೆ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಸಹಪ್ರಾಧ್ಯಾಪಕರ ಹುದ್ದೆಗಳ ನೇರ ನೇಮಕಾತಿ, ಸೊ ಹಾಗಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ ಎಲ್ಲ ಮಾಹಿತಿ ಸಿಗ್ತಾ ಹೋಗುತ್ತೆ. ಏಜ್ ಲಿಮಿಟ್ ಏನು, ವಿದ್ಯಾರ್ಹತೆ ಏನಿರಬೇಕು, ಯಾವ್ಯಾವ ಪೋಸ್ಟಿಂಗ್ ಕಾನ್ಫರ್ಮ್ ಆಗಿದೆ, ಏನೇನೆಲ್ಲ ಇದೆ, ಅಪ್ಲಿಕೇಶನ್ಸ್ಗೆ ಎಷ್ಟು ಫೀಸ್ ಇದೆ, ಲಾಸ್ಟ್ ಡೇಟ್ ಏನು, ಎಲ್ಲವನ್ನು ಕಂಪ್ಲೀಟ್ ಡೀಟೇಲ್ ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಎಸ್, ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ತಾ ಹೋಗಿ, ನಾನು ಮಾಡುವಂತಹ ಶಿಕ್ಷಕರ ನೇಮಕಾತಿಗೆ ಮಾಡುವಂಥ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾಡುವಂಥ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಎಸ್, ನೋಡ್ತಾ ಹೋಗೋಣ ಏನೇನಿದೆ ಅಂತ. ಎಸ್, ನಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದ್ದೀವಿ ಸಹಪ್ರಾಧ್ಯಾಪಕರ ಹುದ್ದೆಗೆ ನೇಮಕಾತಿಗಳಲ್ಲಿ ಈ ಕೆಳಕಂಡಂಥ ವಿಷಯಗಳು ನಡೆಸಲಾಗುತ್ತೆ, ಅಂದರೆ ವಿಷಯಗಳನ್ನ ಕೊಡ್ತಾ ಹೋಗಿದರೆ ಯಾವ ವಿಷಯಗಳ ಮೇಲೆ ಕಾಲ್ಫಾರ್ಮ್ ಆಗಿದೆ ಅಂತ, ಕನ್ನಡ, ಇಂಗ್ಲೀಷು, ಹಿಂದಿ, ಉರ್ದು, ಇತಿಹಾಸ, ಅರ್ಥಶಾಸ್ತ್ರ ಈ ಥರ ಕೊಡ್ತಾ ಹೋಗಿದರೆ, ಅದೇ ರೀತಿಯಾಗಿ ವೇತನ ಶ್ರೇಣಿ ಇದೆ. UGC ಸ್ಕೇಲ್ ತುಂಬಾ ಚೆನ್ನಾಗಿರುತ್ತೆ, 57,700 ಹಿಡ್ಕೊಂಡು 187,400 ಅಂದರೆ ಬೇಸಿಕ್ ಸ್ಕೇಲೇ 57,000 ರೂಪಾಯಿ ಇರುತ್ತೆ ನಿಮಗೆ ಬೇಸಿಕ್ ಸ್ಯಾಲರಿನೇ. ಸೊ ನೆಕ್ಸ್ಟ್ ಪಿಂಚಣಿ ಸೌಲಭ್ಯ ಇರುತ್ತೆ. ವಯೋಮಿತಿ ಕೊಡ್ತಾ ಹೋಗಿದರೆ ವಯೋಮಿತಿ ನೋಡಬೇಕು, ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ, ಸಾಮಾನ್ಯ ಅರ್ಹತ ಅಭ್ಯರ್ಥಿಗಳು ಅಂದರೆ GM ಕ್ಯಾಂಡಿಡೇಟ್ಸ್ ಅಂತ ಏನಾದರೂ ಕರ್ತೀವಿ, ಅವರಿಗೆ ಮ್ಯಾಕ್ಸಿಮಮ್ 40 ವರ್ಷ ಇರುತ್ತೆ. ಅದೇ ರೀತಿಯಾಗಿ ಪ್ರವರ್ಗ 2A, 2B, 3A, 3B ಇವರಿಗೆ 43 ವರ್ಷ ಇರುತ್ತೆ, ಅಂದರೆ OBC ಅಂತ ಏನು ಕರಿತೀವಿ ಅವರಿಗೆಲ್ಲ 43 ವರ್ಷ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು C1 ಕ್ಯಾಟಗರಿ ಅವರಿಗೆ 45 ವರ್ಷಗಳ ಕಾಲ ಗನಿಷ್ಠ ವಯೋಮಿತಿ ಇರುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂತಂದರೆ, ಇಲ್ಲಿ ನಾವು ನೋಡಬೇಕಾಗೋದು ಇಲ್ಲಿ ಅರ್ಜಿ ಸಲ್ಲಿಸೋದು ಯಾವ ವಿಧಾನ ಮುಖಾಂತರ, ಅಲ್ಲಿ ಆನ್ಲೈನ್ ಕೊಡ್ತಾ ಹೋಗಿದರೆ ಅಲ್ಲಿ ಒಂದು ವೆಬ್ಸೈಟನ್ನು ಕೊಡ್ತಾ ಹೋಗಿದರೆ, ವೆಬ್ಸೈಟ್ ಥ್ರೂ ನಾವು ಏನು ಮಾಡೋಕ್ಕಾಗುತ್ತೆ, ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸುವ ಪ್ರಾರಂಭದ ದಿನಾಂಕ ಕೊಡ್ತಾ ಹೋಗಿದರೆ 7/10/2021, ಅಂದರೆ ಮುಂದಿನ ಒಂದು ತಿಂಗಳ 1ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟು ಏನಿದೆ ಅಂತಂದರೆ, ಈಗ ಅಂದರೆ ಮುಂದಿನ ತಿಂಗಳು ಅಂದರೆ ಈ ತಿಂಗಳ ಆಲ್ರೆಡಿ 31ನೇ ತಾರೀಕು ಆಗಿರೋದ್ರಿಂದ ಈ ತಿಂಗಳ 1ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹೇಳ್ತಾ ಹೋಗಿದರೆ 6/11/2021. ಹಾಗೆ ಈ ಪೋಸ್ಟ್ ಆಫೀಸ್ನಲ್ಲಿ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 10/11/2021 ಹೇಳ್ತಾ ಹೋಗಿದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು 2021 ಡಿಸೆಂಬರ್ 3ನೇ ಅಥವಾ 4ನೇ ವಾರದಲ್ಲಿ ನಡೆಯುವ ಸಾಧ್ಯತೆ ಇದೆ, ಅಂದರೆ ಡಿಸೆಂಬರ್ನಲ್ಲಿ ನಡೆಸುವಂತ ಹೇಳ್ತಾ ಹೋಗ್ತಾರೆ ಈ ಒಂದು ಇಯರ್ನಲ್ಲಿ. ಅದೇ ರೀತಿಯಾಗಿ ನಾವು ಇಲ್ಲಿ ನಾವು ಫೀಸ್ ನೋಡೋದಾದರೆ ಫೀಸ್ ನೋಡ್ತೀವಿ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳು ಏನು 2A, 2B, 3A, ಅದೇ ರೀತಿಯಾಗಿ 3B ಅಂತ ಏನು ಹೇಳ್ತೀವಿ, OBC ಅಭ್ಯರ್ಥಿಗಳು ಮತ್ತು ಅದೇ ರೀತಿಯಾಗಿ GM ಕ್ಯಾಂಡಿಡೇಟ್ಸ್ಗೆ 2,000 ರುಪೀಸ್ ಇರುತ್ತೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಹಿಂದಿರುಗಿಸುವುದಿಲ್ಲ, ಏನಾದರೂ ನಿಮಗೆ ಇನ್ ಕೇಸ್ ಏನಾದರೂ ಕೂಡ ಪ್ರಾಬ್ಲಮ್ ಆದರೂ ಕೂಡ ಅದರ ಅಮೌಂಟನ್ನು ಹಿಂದಿರುಗಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಹೋಗಿದರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು C1 ಕ್ಯಾಟಗರಿಗೆ 1,000 ರುಪಾಯಿ ಇರುತ್ತೆ ಪರೀಕ್ಷಾ ಶುಲ್ಕ. ಸೊ ಒಟ್ಟು ಹುದ್ದೆಗಳು ಎಷ್ಟಂತಂದರೆ, ಇಲ್ಲಿ ನಮಗೆ ನಿಮ್ಗೆ ಕಾಣ್ತಾ ಇದೆ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು ನಿಮಗೆ 1,242 ಒಟ್ಟು ಹುದ್ದೆಗಳಿವೆ. ಇಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಈ ಥರ ಕೊಡ್ತಾ ಹೋಗಿದರೆ ನಿಮಗೆ ಒಟ್ಟು ಹುದ್ದೆಗಳು ಕಾಣ್ತಿರೋದು, ಕನ್ನಡ 107 ಹುದ್ದೆ ಇದೆ, ಇಂಗ್ಲೀಷ್ 84 ಇದೆ, ಉರ್ದು, ಹಿಂದಿ ಇದೆ 10 ಇದೆ, ಅದೇ ರೀತಿಯಾಗಿ ಉರ್ದು ಇದೆ 9 ಇದೆ, ಹೀಗೆ ಅನೇಕ ಸಬ್ಜೆಕ್ಟ್ಗಳನ್ನ ಕೊಡ್ತಾ ಹೋಗಿದರೆ. ಸೊ ಹಾಗೆ ವಾಣಿಜ್ಯಶಾಸ್ತ್ರ 198 ಇದೆ, ಹಾಗೆ ಎಲ್ಲವನ್ನು ಕೊಡ್ತಾ ಹೋಗಿದರೆ ನೀಟಾಗಿ ಇಲ್ಲಿ ನೋಡ್ಕೊತಾ ಹೋಗ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ನೋಡ್ಕೊತಾ ಹೋದ್ರೆ ನಿಮಗೆಲ್ಲ ಡೀಟೇಲ್ ಸಿಗ್ತಾ ಹೋಗುತ್ತೆ. ಒಟ್ಟು 1,242 ಅಂದರೆ ಇಲ್ಲಿ ಏನು ಮಾಡ್ತಾ ಹೋಗಿದ್ದೀರಿ ಅಂದರೆ, ಹಿಂದಿನ ಒಂದು ನೇಮಕಾತಿಯಲ್ಲಿ ನಡೆದಂಥ ಭರ್ತಿಯಾಗುತ್ತೆ ಉಳಿದಂಥ ಒಂದು ಹುದ್ದೆಗಳು ಪ್ಲಸ್ ಈ ನೇಮಕಾತಿ ಅಧಿಸೂಚನೆಗೆ ಸಂಬಂಧಪಟ್ಟಂಗೆ ಎರಡನ್ನು ಸೇರಿಸಿ ಏನು ಮಾಡ್ತಾ ಹೋಗಿದರೆ ಇಲ್ಲಿ ಕೊಡ್ತಾ ಹೋಗಿದರೆ ಒಟ್ಟು ನೀವು ನೋಡ್ಕೊತಾ ಹೋಗ್ಬೋದು ಇಷ್ಟು ಏನಿದೆ 1,242 ಹುದ್ದೆಗಳನ್ನ ನೇಮಕಾತಿಯನ್ನು ಮಾಡ್ಕೊತಾ ಇದ್ದಾರೆ. ಸಬ್ಜೆಕ್ಟ್ ವೈಸ್ ಡೀಟೇಲ್ಸ್ ನಿಮಗೆ ಕಾಣ್ತಾ ಇದ್ದೀವಿ, ಓಕೆನಾ, ಅದನ್ನು ನೋಡ್ಕೊತಾ ಹೋಗ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಏನು ಅಂತಂದರೆ, ವೆರಿ ಇಂಪಾರ್ಟೆಂಟ್ಲಿ ಏನು ನಮಗೆ ಒಂದು ಕ್ವಾಲಿಫಿಕೇಶನ್ ಇರಬೇಕು, ವಿದ್ಯಾರ್ಹತೆ ಅಂದರೆ ನಿಮಗೆಲ್ಲ ಗೊತ್ತಿದೆ, ಮಾಸ್ಟರ್ ಡಿಗ್ರಿ ಮುಗಿದಿರಬೇಕು. ಮಾಸ್ಟರ್ ಡಿಗ್ರಿ ಜೊತೆಗೆ ಅದು ಅಧಿಕೃತವಾದಂಥ ಯೂನಿವರ್ಸಿಟಿ ಮುಖಾಂತರವಾಗಿ ಮಾಸ್ಟರ್ ಡಿಗ್ರಿಯನ್ನು ಮುಗಿಸ್ಕೊಂಡಿರಬೇಕು. ಜೊತೆಗೆ ನಿಮ್ಗೆ ಏನಾಗಬೇಕಂದ್ರೆ, ಈಗ ಒಂದು KSET ಅಂತ ಏನು ಕರಿತೀವಿ, KSET ಆಗಿರಲಿ ಅಥವಾ ನೆಟ್ ಆಗಿರಲಿ ಕಂಪ್ಲೀಟ್ ಆಗಿರಬೇಕು. ಜೊತೆಗೆ PhD ಆದರೂ ನಡೆಯುತ್ತೆ, ಓಕೆನಾ, PhD ಅಥವಾ ಒಂದು KSET ಅಥವಾ ಒಂದು ನೆಟ್ ಆದರೂ ಆಗಿರಬೇಕಾಗುತ್ತೆ. ಅದ್ರಿಗೆ ಮಾತ್ರ ಅಪ್ಲಿಕೇಶನ್ ಅದಕ್ಕೆ ಹಾಕೋದಕ್ಕೆ ಒಂದು ಚಾನ್ಸಸ್ ಇರುತ್ತೆ, ಜೊತೆಗೆ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿರಬೇಕಾಗುತ್ತೆ. ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗೋಣ ಏನಂತಂದರೆ, ಇಲ್ಲಿ ಯಾವ ರೀತಿಯಾಗಿ ಎಕ್ಸಾಮ್ಸನ್ನು ನಡೀತಾ ಹೋಗುತ್ತೆ, ಎಕ್ಸಾಮ್ಸ್ ಯಾವ ರೀತಿ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವರ, ಇಲ್ಲಿ ಒಟ್ಟು ನಿಮಗೆ 4 ಪೇಪರ್ ಇರುತ್ತೆ, ಕಡ್ಡಾಯ ಪತ್ರಿಕೆಗಳು ಎಲ್ಲವೂ ಕೂಡ ಕಡ್ಡಾಯ ಪತ್ರಿಕೆಗಳಾಗಿರುತ್ತೆ. ಅದರಲ್ಲಿ ಏನಾಗಿರುತ್ತೆ ಅಂದರೆ, ಪೇಪರ್ 1 ಕನ್ನಡ 12 ಅಂಕಗಳಿರುತ್ತೆ, ಇಲ್ಲಿ ಒಂದು ಒಟ್ಟು 2 ಗಂಟೆ ಇರುತ್ತೆ, ಇಲ್ಲಿ ಮಿನಿಮಮ್ ಅಂಕಗಳನ್ನ ತೆಗಿಬೇಕು ಅಂತ ಇರುತ್ತೆ, ಫಿಕ್ಸ್ ಮಾಡಿರುತ್ತೆ, ಇಷ್ಟು ಅಂಕಗಳಂತ ಇಷ್ಟು ಅಂಕಗಳು ತೆಗಿಲೇಬೇಕು ಕನ್ನಡ ಪತ್ರಿಕೆ ಮತ್ತು ಇಂಗ್ಲೀಷ್ ಪತ್ರಿಕೆಯಲ್ಲಿ. ಒಟ್ಟು 100 ಅಂಕಗಳಿರುತ್ತೆ, ಅದಕ್ಕೆ ಮಿನಿಮಮ್ ಪರ್ಸೆಂಟೇಜನ್ನು ಫಿಕ್ಸ್ ಮಾಡಿರುತ್ತೆ ಇಷ್ಟು ಅಂಕಗಳನ್ನು ತೆಗಿಬೇಕು ಅಂತ. ನೆಕ್ಸ್ಟ್ ಕಡ್ಡಾಯ ಪತ್ರಿಕೆ ಏನಾಗಿರುತ್ತೆ ಅಂದರೆ, ಪೇಪರ್ 3ನಲ್ಲಿ ಏನಿರುತ್ತೆ ಅಂದರೆ, ಒಟ್ಟು 50 ಪ್ರಶ್ನೆಗಳು ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ.
ಸೊ ಇಲ್ಲಿ ಅದಕ್ಕೆ 2 ಗಂಟೆ ಇರುತ್ತೆ. ಅದೇ ರೀತಿಯಾಗಿ ಐಚ್ಛಿಕ ವಿಷಯ ಅಂದರೆ ನೀವು ಯಾವ ಸಬ್ಜೆಕ್ಟ್ ತೊಗೊಂಡಿದ್ರೆ ಆ ಸಬ್ಜೆಕ್ಟ್ ಮೇಲೆ ಇರುತ್ತೆ. ಕನ್ನಡ ತೊಗೊಂಡ್ರೆ ಕನ್ನಡ, ಇಂಗ್ಲೀಷ್ ಅಂದರೆ ಇಂಗ್ಲೀಷ್. ಈ ರೀತಿಯಾಗಿ ನಿಮ್ಮ ಒಂದು ಐಚ್ಛಿಕ ಸಬ್ಜೆಕ್ಟ್ ಆಪ್ಷನಲ್ ಸಬ್ಜೆಕ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗಿರುತ್ತೆ. ಅದು ಒಟ್ಟು 250 ಅಂಕಗಳನ್ನು ಒಂದು ಹೊಂದಿರುತ್ತೆ, 125 ಪ್ರಶ್ನೆಗಳನ್ನು ಹೊಂದಿರುತ್ತೆ. ಅಂದರೆ ಒನ್ ಕ್ವಶನ್ಸ್ ಕ್ಯಾರಿ ಇಂಟು 2 ಮಾರ್ಕ್ಸ್, ಓಕೆನಾ? 2 ಮಾರ್ಕ್ಸನ್ನು ಕ್ಯಾರಿ ಮಾಡ್ತಾ ಹೋಗುತ್ತೆ, ಒಟ್ಟು 2-3 ಅವರ್ಸ್ ಒಂದು ಟೈಮ್ ಇರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಕಡ್ಡಾಯ ಪತ್ರಿಕೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನವಿದೆ. ಇಲ್ಲಿ ಪ್ರತಿ ಉತ್ತರಗಳಿಗೆ 1/4 ಅಂಕಗಳನ್ನು ಕಳೆಯಲಾಗುತ್ತದೆ. ಅಂದರೆ ಒಟ್ಟು ಅಂಕಗಳನ್ನು ಟ್ರೀಟ್ ಮಾಡ್ತಾ ಹೋಗ್ತಾರೆ 0.25, ಅಂದರೆ ಒಂದು ಅಂಕಕ್ಕೆ 0.25 ತೆಗಿತಾ ಒಂದು ಮೈನಸ್ ಇರುತ್ತೆ. ಎರಡು ಅಂಕಕ್ಕೆ ಅಂದರೆ 50 ಅಂಕಗಳು, ಅಂದರೆ ಐ ಮೀನ್ಸ್ ನೀವು 2 ಅಂಕ ಇರೋದ್ರಿಂದ ಒಂದು ಕ್ವಶನ್ಸ್ ತಪ್ಪು ಮಾಡಿದ್ರಿಂದ ನಿಮಗೆ ಒಂದು ಅರ್ಧ ಮಾರ್ಕ್ಸ್ ಹೋಗ್ತಾ ಹೋಗುತ್ತೆ. ಅಂದರೆ 0.50 ಅಂಕಗಳನ್ನು ಕಳೀತಾ ಹೋಗ್ತಾರೆ. ಸೊ ಹಾಗಾಗಿ ನೀವೇನು ಮಾಡೋಕ್ಕಾಗುತ್ತಂದರೆ ಸ್ವಲ್ಪ ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ನಿಮ್ಗೆ ಯಾವ್ದು ಬರುತ್ತೋ ಅದು ಮಾತ್ರ ಹಾಕೋದಕ್ಕೆ ನೀವು ಮುಂದಾಗಬೇಕಾಗುತ್ತೆ. ಎಸ್, ಈ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟಂತೆ ನೀವು ವೆಬ್ಸೈಟನ್ನು ಕೊಡ್ತಾ ಹೋಗಿದ್ರೆ ಇಷ್ಟು ಏನು ಸಂಬಂಧಪಟ್ಟಂಗೆ ಅಂದರೆ ನಮ್ಮ ಒಂದು ಏನು ನಮ್ಮ ಒಂದು ಪ್ರಾಧ್ಯಾಪಕರಿದ್ದಾರೆ, ಸಹಾಯಕ ಪ್ರಾಧ್ಯಾಪಕರಿದ್ದಾರೆ, ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸಂಬಂಧಪಟ್ಟಂಥ ಒಂದು ಡೀಟೇಲ್ಸ್ ಆಗಿದೆ. ಸೊ ಇದನ್ನು ನೀವು ಅಪ್ಲೈ ಮಾಡ್ತಾ ಹೋಗಿ, ನಾವು ವೆಬ್ಸೈಟಲ್ಲಿ ಇದು ಆ್ಯಕ್ಚುಲಿ ನಾವು ರಿಲೀಸ್ ಆಗಿಲ್ಲ. ಸೊ ಒಂದು ಪತ್ರಿಕೆ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಸೊ ಇದೆಲ್ಲ ಮಾಹಿತಿ ಇಷ್ಟು ಸಿಗ್ತಾ ಇದೆ ಈಗ ತಕ್ಷಣಕ್ಕೆ. ಸೊ ಓಕೆನಾ? ಇಷ್ಟನ್ನು ನೋಡ್ಕೊತಾ ಹೋಗಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡ್ತಾ ಹೋಗಿ. ಹಾಗೆ ಎಲ್ಲರೂ ಕೂಡ ಯಾರೆಲ್ಲ ಆಗ್ತಾರೆ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ವಿಡಿಯೋ ನೋಡಿದ್ದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡ್ತಾ ಹೋಗಿ, ಅದೇ ರೀತಿ ಕಮೆಂಟ್ ಮಾಡ್ತಾ ಹೋಗಿ, ನಿಮ್ಮ ಸ್ನೇಹಿತರಿಗೂ ಒಂದು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಕೂಡ ನಮಸ್ಕಾರ.